ಧರ್ಮ. ಇವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಂಎಲ್ಎ ಎಂಪಿಗಳ ಸಪೋರ್ಟ್ ಇಟ್ಟುಕೊಂಡು, ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲ ಪಡೆದುಕೊಂಡು, ಕೇಳಿದಷ್ಟು ಲಂಚವನ್ನು ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಡಿಸುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್ ಶರ್ಮ. ನಿನ್ನಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚ ಕೊಡುತ್ತಾರದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಇನ್ನು ಕೆಲವರು ಕಷ್ಟಪಟ್ಟು ಓದಿದರೂ ಉದ್ದೇಶಿಗಳಿಲ್ಲ ಎಂದು ವಿಷ ಕುಡಿದು ಸತ್ತೇ ಹೋಗಿದ್ದಾರೆ. ಅಂದ ಹಾಗೆ ನಿನ್ನಂತ ಕರ್ಮದ ಕುತಂತ್ರಿಯನ್ನು ಈ ಧರ್ಮದ ನಾಡಿನಲ್ಲಿ ಬದುಕಲು ಬಿಡಬೇಕಾ? ಪರಮೇಶ್ವರ್ಮ, ಹಿಂದೆ ನಿನ್ನ ಕತ್ತು ಕೈದು ಕೈಲಾಸಕ್ಕೆ ಕಳುಹಿಸಲು ಇನ್ನೊಂದ್ಸರಿ ಲೋಪರ್ ಅಂತ ಬೊಗಳಿದರೆ ನಿನ್ನನ್ನು ಎತ್ತಲು ಕಿಲ್ಲರನಾಗಬೇಕಾಗುತ್ತದೆ. ಯಾಕೋ ಎದುರಿಸ್ತೀಯ? ನಾನ್ ಯಾರಂತ ಸರಿಯಾಗಿ ಕಣ್ಬಿಟ್ಟು ನೋಡಿ ಮಾತಾಡು. ಗೊತ್ತು, ಮೈ ಮೇಲೆ ಕಾಕಿ ಬಟ್ಟೆ ಇದೆ, ತಲೆ ಮೇಲೆ ಕ್ಯಾಪ್ ಇದೆ, ಸೊಂಟಕ್ಕೆ ಕರ್ನಾಟಕ ಪೊಲೀಸ್ ಎಂಬ ಬೆಲ್ಟ್ ಇದೆ, ಆ ಬೆಲ್ಟ್ ಗಾಯಕ್ಕೆ ಒಂದು ಕಣ್ಣಿದೆ. ಅಂದಾಗ ನೀನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ನಾನು ಬರೋ ದಾರಿಯಲ್ಲಿ ಸಿಗರೇಟ್ ಸೇರೋದಲ್ಲ, ನನಗೆ ಎದುರು ಯಾಕೆ ನೀನೇನು ಸಾಚಣ? ಮೊನ್ನೆ ಅನಂದಾಜಿನಲ್ಲಿ ಕಣ್ಣಿಂದ ಪೂರ್ತಿ ಕುಡಿದು ಸಪ್ಲೈ ಮಾಡುವ ಯುವತಿಯೊಡನೆ ಅರಬೆತ್ತಲೆಯಾಗಿ ಬಿದ್ದಿರುವುದು ನನಗೆ ಗೊತ್ತಿಲ್ಲವೇ? ಅವತ್ತೇ ನಿನಗೆ ತಕ್ಕ ಪಾಠ ಕಲಿಸಿ ಮುಟ್ಟಲಾರ ವಸ್ತುವಿನಿಂದ ಸನ್ಮಾನ ಮಾಡಿ ಅಲ್ಲಿಂದ ಬಿಡ್ತಾ ಇದ್ರು. ಏನೋ ನಿನ್ ಟೈಮ್ ಚೆನ್ನಾಗಿತ್ತು, ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಬಂದೆ. ಅವರಿಗೆ ತಾಳ್ಮೆ ಏರಿ ನನ್ನ ಕಾರಿನಲ್ಲಿ ಸೇಫಾಗಿ ಹೋಗಿ ನಿನ್ನನ್ನು ನಿನ್ನ ಮನೆಗೆ ಬಿಟ್ಟೆ. ಅಂದ್ರೆ ನೀನು ದಾಸ? ಹೌದು, ಅದೇ ದೇವದಾಸನೇ ಈ ದಾಸ. ಅವತ್ತು ನೀನು ನನ್ನ ಮಾನ ಪ್ರಾಣ ಕಾಪಾಡಿದ ಪುಣ್ಯಾತ್ಮನು. ನೀನು ಅಂತ ತಿಳಿಯಾರ್ದೆ ನಾನು ಏನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ದಾಸ. ಕ್ಷಮಿಸುವುದು ಕಾಯುವುದು ಈ ದಾಸನ ಧರ್ಮ. ಶ್ರೀಮಂತರಿಗೆ ಸಲಾಮ್ ಹೊಡೆದು ಚಂಡನಾಗಿ ಬದುಕುವುದನ್ನು ಬಿಟ್ಟು ಮೈ ಮೇಲೆ ಕಾಕಿ ಬಟ್ಟೆ ಹಾಕಿಕೊಂಡು ಅನ್ಯಾಯವನ್ನು ಕೊಚ್ಚಿ ಹಾಕುವ ಕೆಚ್ಚರೆ ವೀರನಾಗಿ ಬರೋ. ನಿನಗೆ ಯಾವತ್ತು ಈ ದಾಸನ ಬೆಂಬಲ ಇದ್ದೇ ಇರುತ್ತದೆಯಾ? ಆಯ್ತು ದಾಸ, ನೀನು ಹೇಳದಂತೆ ಇನ್ಮೇಲೆ ನಾನು ನ್ಯಾಯದಿಂದ ಬಾಳಿ ಬಡವರ ರಕ್ಷಣೆಗಾಗಿ ಬದುಕುತ್ತೇನೆ. ಆವತ್ತು ನೀನ್ ಮಾಡಿದ ಉಪಕಾರಕ್ಕೆ ನಾನು ಏನ್ ಮಾಡಿದರೂ ಕಮ್ಮಿನೆ. ಬಾ ದಾಸ, ನಾನು ನಿನಗೊಂದು ಪಾರ್ಟಿ ಕೊಡುತ್ತೇನೆ ಬಾ. ದೇವ ಸಂಗಮೇಶ್ವರ, ಬಡತನ ಎಂಬ ಪದನೋ ಯಾತಕ್ಕೆ ಸೃಷ್ಟಿ ಮಾಡಿರ್ತಾನೆ ನೀನು? ರಾತ್ರಿ ಹಗಲ ಓದಿ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚು ಅಂಕ ಪಡೆದೆ. ಫಸ್ಟ್ ರ್ಯಾಂಕ್ ಪಡೆದು ನಾನು. ಅಧಿಕಾರಿಗೆ ತೋರಿಸಲು ಹೋದರೆ ಮುಚ್ಚಿಟ್ಟು ಲಾಂಚವನ್ನು ಎಷ್ಟು ತಂದಿದೆಯಾ ಎಂದು ಕೇಳಿದರು. ಈ ರೀತಿ ಆದರೆ ನಮ್ಮಂತ ಬಡವರು ಮಕ್ಕಳು ನೌಕರಿ ಸೇರಬೇಕು. ಕಾಪಾಡ್ಬೇಕು ಆ ಕಾಮಕರು.
ನನ್ನನ್ನು ಬೆನ್ನತ್ತಿ ಬರ್ತಿದ್ದಾರೆ, ಕಾಪಾಡಿ ಅಣ್ಣ. ಯಾರಮ್ಮ ನೀನು? ನಿನ್ನ ಯಾರು ಬೆನ್ನತ್ತಿ ಬರ್ತಿದ್ದಾರೆ? ನಾನು ಬಂದಿದ್ದವರು. ಅದು ಅಲ್ಲದೆ ನನ್ನ ತಾಯಿ ತಂಗಿ ಮನೆಗೆ ಅಂತ ನಾನಿಲ್ಲಿವರಿಗೆ ಬಂದ್ರಿ. ಆ ಕಾಮಕರು ನನ್ನ ಬೆನ್ನತ್ತಿ ಬರ್ತಿದ್ದಾರೆ, ದಯವಿಟ್ಟು ನೀವೇ ಕಾಪಾಡಿ. ಯಾವುದಲೇ ಮುರಿಗೆ ಹಕ್ಕೆ ಬಾಳ ಚಂದ ಮೆಂತ ಕತ್ತೈತಿ ಗೌಡ್ರ. ಹಕ್ಕಿರಿದು ಬ್ಯಾರೆ ಗೂಡಿಂದ ಹಾರಿ ಬಂದು ಹಕ್ಕಿರಿದು ಈ ಬ್ಯಾಟಿ ಏನೈತಿ ಅಂದ್ರಿ ಗೌಡ್ರ? ನೀವು ಆಡ್ಬೇಕಾಗಿದ್ದು ಬ್ಯಾಟ್ರಿ ನೀವು ಆಡ್ರಿ. ಮತ್ತೆ ಮಂದಿಗೆ ಬಿಟ್ಟು ಕೊಡಕಣ ದಾನಸೂರ ಕರ್ನಲ್ಲೇ ನೀವು ಊರಿಗೆ ತಂದವರು. ಊರಿನಲ್ಲಿ ಏ ತಪ್ಪ ಕೆಲಸ ನಡೆದರು ನೀವೇನ ಹೇಳೋರು? ಈ ರೀತಿ ಮಾಡೋದು ತಪ್ಪಲ್ಲವೇ ಗೌಡ್ರಿ? ನಿನ್ನ ಹೆಸರೇನು? ನನ್ನ ಹೆಸರು ವಿಜಯ್ ಅಂತ. ವಿಜಯ್ ನೋಡಪ್ಪ ಬಹಳ ತಲೆ ಕಡಿಸಲು ಬಳಸಲು ಕಿವಿ ಕಣ್ಣ ಬಾಯಿ ಏನಾರ ಆಸೆ ಇದೆ? ಸಾಧ್ಯವಿಲ್ಲ ಗೌಡ್ರಿ, ಸಾಧ್ಯವಿಲ್ಲ ಗೌಡ್ರಿ. ಈ ಒಂದು ಹೆಣ್ಣು ಮಾನವ ರಾಜ್ಯೋಸ್ಕರ ಬಂದು ನನ್ನ ಹತ್ತಿರ ಮಂಗಲಾಚವನ್ನು ಬೇಡಿಕೊಂಡಿದ್ರಿ, ಈ ಹೆಣ್ಣು ನಿಮಗೆ ಬಿಟ್ಟು ಹೋಗಲಾರೆ. ಬುದ್ಧಿ ಮಾತಿನಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಕೂತಿಂಗಳಂತೆ ಹೋಶ ಕಾಪಾಡುತ್ತೇನೆ ಗೌಡ್ರಿ. ಕಾಪಾಡೋದಕ್ಕೆ ಪಡಿತನ ಸರಿತನ ಮುಖ್ಯವಲ್ಲ, ಸರಿಯತ್ತವರು ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ವಿಜಯನ ಹತ್ರ ಸಾಕಷ್ಟಿದೆ. ನಿನ್ನ ಕಾಮಕನ ಕೈಯಲ್ಲಿ ಹೆಣ್ಣನ್ನು ಬೆಟ್ಟು ಹೋಗಿಲ್ಲಾರೆ. ಇಷ್ಟೊಂದು ಕಾಪಾಡ್ತೀನಿ 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 ಅಂತ ಹಾರಾಡ್ತೀಯಲ್ಲ, ಇವಳಿಗೆ ತಿಕ್ಕಿಲ್ಲ ಎಂದು ಯಾರು ಹೇಳಿದ್ರು? ಇನ್ನ ಮುಂದೆ ಬಲಿ ವಿಜಯನ ತಂಗಿ ನನ್ನ ಪ್ರಾಣ ಕೊಟ್ಟು ಕಾಪಾಡು ಕಾಪಾಡ್ತೀನಿ. ಮಾತಿಗೆ ಮನೆ ಹಂಗ ಕಾಣಂಗಿಲ್ಲ. ಲೇ ಭದ್ರಾ ಲೇ 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 ತಮ್ಮ, ಈ ಹೊಲಸ ಹೆಣ್ಣಿನ ಸಂಬಂಧ ನಮ್ಮ ಊರ್ ಗೌಡ್ರನ್ನ ಯಾಕೆದ್ರ ಗೊತ್ತಿದೆ? ನಿನ್ನೀಗ ರೊಕ್ಕ ರೂಪಾಯಿ ಬೇಕಾದ್ರೆ ನಂಗೆ ಕೇಳಲಿ, ಆದ್ರೆ ಈ ಹುಡುಗಿ ಏನದಲ್ಲ ನಮ್ಮ ಗೌಡ್ರಿಗೆ ಕುತ್ತಿಕ್ ಕುತ್ತಿಕ್ ಚಡ್ಡಿ ದೋಸ್ತ ಬೆಟ್ಟ ಹೋಗು ನಿಲ್ಲಿ ಹೆತ್ತಮ್ಮ. ದಿನ ಗಂಡ ಹೆಂಡ ತಿಂತೇವೆ ಎಲ್ಲಿಟ್ಟಿ ಇಷ್ಟು ರುದ್ರ ಭದ್ರ ಬಂಡ್ರ ಬಿಡು ಕಬಡ ಯಾರು ಕಾಪಾಡಂಗಿಲ್ಲ, ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋದು ವಚ್ಚಿ. ತುಂಬು ನಿಂತು ಮೈ ಹೆಣ್ಣೆ ಕಾಪಾಡು ಅಂದ್ರೆ ಅಂದ್ರೆ ಅದು ಯಾವ ಗಂಡಸು ಬಂದು ಕಾಪಾಡ್ತಾನೆ ಆದ್ರ ಬಿಟ್ಟು ಹೋಗು ಮಗನ ನಾನು. ಏನಂದಿ ದೊಡ್ಡವ್ರ ಬದ್ಲೆ ಕಾಣ್ತೇವ ಒಂದು ಗಾದಿ ಮಾತೈತಿ ಕೇಳಿ ಅಣ್ಣ. ಹೇಳಿ ಗೌಡ. ಮೂರು ಬಿಟ್ಟಾವ ಊರಿನ
ಮಗನಿಗೆ ದೊಡ್ಡವ. ಆರೋ ಬೆಟ್ಟಮಿನ್ರಿ ಮಗನ. ಇನ್ನು ನಿನ್ನ ವೇದಾಂತ ಕೇಳ್ಯಾರ ತಪ್ಪು ಆಯ್ತು ಅಂತ ಹೋಗ್ಬಿಡ್ತೀನಿ ಅನ್ಕೊಂಡು. ದೂರ ಸಾರ್ ನಿಂತು ಮಾತಾಡೋ ದುರಾತ್ಮ. ನಿನ್ನಂತ ಅವನ ಕೈಯಿಂದ ನೋಟನ್ನು ಕಟ್ಟಿದುಕೊಂಡು ಸಮಾಜದಲ್ಲಿ ಗೌರತಿಯರ ಪಾಠ ಹೇಳುವ ನೀನು ನೀನು ಹನ್ನೆರಡನೇ ಶತಮಾನದ ಆತ್ಮ ಮಾತೆ ಮಾಡುವುದರಿಂದ ತನ್ನ ದೇಹಗಳ ಮುಖ್ಯ ಬಂದರು ಕೂಡ ನೂರು ಭಕ್ತರಾದರ ಕಣ್ಣು ಅವಳ ಪಾದ ನೋಡು ನೋಡ ವಿನಃ ಅವಳ ದೇಹವನ್ನಲ್ಲ. ನೀನು ತತ್ತಿರುವ ಈ ಹುಡುಗನ ನೋಡಿದ್ರ ನನ್ನಂತ ಹರೆ ಹುಡುಗ ಅಲ್ಲ. ಇಂದು ನಾಳೆ ನೆಗರಿ ಹೋಗೋ ಮುದುಕನು ಎಗರಿ ಅಂದಿರ್ತಾನ. ಇಲ್ಲ ನಾನ ಮಾತಿನಿಂದ ಬಂದು ನನ್ನ ನನ್ನ ದೇಹ ಬಲವ ವಶದ್ರೆ ಸರಿ ಸರಿ ಇಲ್ಲ ಹೋದ್ರೆ ಹೋದ್ರೆ ಕಾಮದ ಈ ನನ್ನ ಮನಸ್ಸಿನಲ್ಲಿ ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳು ಗೌರವದಿಂದ ನೋಡ್ಬೇಕು. ನೀನು ಹಾಗೆ ಕಾಮಕರಿಂದ ಅಲ್ಲ, ನೀನು ಮಾತ್ರ ಕೆಲಸ ಈ ನಾಡಿನ ಹೆಣ್ಣು ಮಕ್ಕಳಿಗೆ ಗೊತ್ತಾದ್ರೆ ಕಾಲರ ಚಪ್ಪಿ ತಗೊಂಡು ಈ ಕೆಳಗೆ ಹೊಡಿತಾರೆ ಎತ್ತರಗಳಲ್ಲಿ. ಒಂದೇ ತುಂಬ ಹೊಡಿಬೇಡ, ಹರಿದಿದ್ದು ಒಂದು ಬಂದು ಹೊಡಿ. ಹೊಲಸ್ ಹೊಲಸನ ಮಾಡ ಮಾಡಿ ಅಂದ್ರೆ ನಡ ನಡ ನೀನೇನು ಮಾಡಿಕೊಂಡಿಷ್ಟ ಅಷ್ಟ. ಇವತ್ತು ನಿನ್ನ ನಿಂಗಿ ಇಷ್ಟಪಟ್ಟು ಓಡಿಸೋದ್ರಿ ಕೊಂಡಿನಕ್ಕಿಂತ ಕಷ್ಟಪಟ್ಟು ಓಡಿಸೋದ್ರಿ ಅಂದ್ರೆ ನನಗೆ ಬಹಳ ಗೌಡ ಕೈ ಬಿಡುವ ಎಣ್ಣನು ಇಲ್ಲವಾದರೆ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿಬಿಡುತ್ತೇನೆ. ಯಪ್ಪ ಗೌಡ ಸಣ್ಣದ ಬತ್ರಿ ಹಿಂದಿನ ಕೋಲಾಗ ನಾ ಹಾಕಿನ್ರಿ ಇನ್ನೇನ್ ಭೇಟಿ ಆಗೊಂಡ್ರಿ ನಿಮ್ಮ ಜೀವದ್ರ ಮಾತ್ರ ಯಾಕೋ ಕೊಡ್ಲಿ ನೋಡಿ ಜೋತ್ರಿ ಎಲ್ಲ ತರಲಲ್ಲ 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 ಒಂದ್ ಐದ್ ನಿಮಿಷ ಬಿಟ್ವ ಐದೈದು ನಿಮಿಷ ಐದೈದು ನಿಮಿಷ ಐದೈದು ನಿಮಿಷ ಹೋಗಂಗ ಕಾಣಲ್ಲ. ಕೋಮ ತುಂಬಿದ ನನ್ನ ಮನೆ ನಮ್ಮ ನನ್ನ ಮನಸ್ಸನ್ನು ಈ ದಹವನೆ ಸೊರಕೆ ಆಡಿಕೊಳ್ಳೋದ ಲೇ ಗೌಡ ಗಂಡಸ್ತನವಿದ್ದರೆ ಮೀಸಲಿರುವೆ ತಡೆ ತಟ್ಟಿ ಊರಲ್ಲಿ ಹುಡಿಯಾಗಿರೋದ್ರೆ ಗಂಡದೆ ಗಂಡಸನ ಮೇಲೆ ತೋರಿಸು ನಿನ್ನ ಧರ್ಮ. ಅದನ್ನೆಲ್ಲ ಬಿಟ್ಟು ಅಡುಗೆ ಮನೆಯಲ್ಲಿ ಜಡೆ ಕಟ್ಟಿ ಕೆಲಸ ಮಾಡುವ ಹೆಣ್ಣು ಬಾಲ್ಯ ಮೇಲೆ ತೋರಿಸುವ ನೀನ್ ಯಾವ ಗಂಡಸ ಗಂಡಸರು ದೊಡ್ಡ ಹೊಟ್ಟ ನಮಗೆ ನಿಂತು ನಂಬುದೇನೇ ದ್ರೋಹಿಯೋಡಿ ನೋಡು ಬುದ್ಧಿ ಮಾತಿನಿಂದ ಹೇಳ್ತಾ ಇದ್ದೇನೆ ಸುಮ್ಮನೆ ಇಟ್ಟಿದ್ದ ಗೌಡ ಒಳ್ಳೆಯವನಾದರೆ ಶಿವನಾಗುತ್ತಾನೆ ಕೆಟ್ಟವನಾದರೆ ಶಾಂತರನಾಗುತ್ತಾನೆ. ಒಂದು ವೇಳೆ ಸರ್ವರಂತೆ ಸವಾಲಾಗಿ ಅವರಿಗೆ ನಿಲ್ತಾರೆ ನಿನ್ನ ಶಿರ ಕಡಿದು ರಾಷ್ಟ್ರ ಕುಡಿಯುವ ಶಿವ ಶಾಂತರನಾಗುತ್ತಾನೆ. ಶಿವ ಹೌಲ ಹೌಲ ಶಿವಶಂಕರ
ನನ್ನ ಎದುರಾಗಿ ಬರುವ ಯಾವುದೇ ನರನ್ನಡಿಯನ್ನು ಬದುಕುವುದಕ್ಕೆ ಬಿಟ್ಟಿಲ್ಲ. ಬೇಡದು ಇಲ್ಲ. ಅದನ್ನು ಇವಳನ್ನು ಹೆಂಗದ ಕಾಪಾಡ್ತೀವಿ ಅಂತ ನಾನು ನೋಡ್ತೇನೆ. ನೀನನ್ನು ಕಾಪ ತುಂಬಿದ ಅದರಾಗ ಮಧ್ಯ ಬಂದ್ರೆ ನೀ ತಪ್ಪು ಮಾಡಕ್ಕ ಇದು ಒಂದ್ಸಲ ಒಂದ್ಸಲ ಬೇಕಾದ್ರೆ ಮುಂದಿನ ಟೈಮ್ ನಿನಗೆ ಬಿಟ್ಟು ಕೊಡ್ತೀನಿ. ಏ ದೇವೇಗೌಡ ಗಂಡು ತೋರಿಸಿದ್ರೆ ಈ ಶಂಕರ್ನ ಗಂಡದೆ ಗುಂಡಿಗೆ ಗಡಗಡ ಅಂತ ನಡೆಯುತ್ತಿದೆ. ಆ ಕತ್ತೆ ಹೊರಗಲ್ಲಿ ತಲೆ ಇಟ್ಟು ನಾನು ಒನಕ್ಕೆ ಕಟ್ಟಿಗೆ ಹಾರುದುಂಟೆ. ನಿನ್ನ ಗಂಡಿನ ಗರ್ಜನೆ ಕೇಳೋದಕ್ಕಿಂತ ಈ ಪುಣಾರಿ ಪರಶುರಾಮನಿಂದ ಒಂದೇ ಒಂದು ಕಚ್ಚು ನಿನ್ನ ರುಂಡ ಕೊಡುತ್ತಾರೆ. ಕಡಿಕೆ ಬೀಳುವುದು ನಿನ್ನ ರುಂಡ ಈ ಶಂಕರನ ಪಾದದ ಮುಂದೆ. ಶಂಕರ ಮೇರೆ ಮೇರೆ ವಯ್ಯವನ್ನು ನನ್ನ ಕಾಮನಾಟಕ್ಕೆ ಅಡ್ಡಿಯಾಗಿ ಪಂದ್ಯ ಆಗನ ಹತ್ತಿಗೊಂದು ಕಾಲ ಅಂದ್ರೆ ಒಂದು ಕಾಲ ಸುಬಿ ಬಚಾವ ಆದ್ರೆ ಅಂತ ಖುಷಿ ಪಡಬೇಡ. ಇನ್ನೊಂದ್ಸಲ ಸಿಗ ಭಾವು ಏನನ್ನ ಶೋರರಿಗೊಂದು ಕಾಲ ಶೋರರಿಗೈದು ಕಾಲ ಸುಳ್ಳಿಗೂ ಒಂದು ಕಾಲ. ಹೋಗು ಬೇಡ ಹೋಗು, ಈ ಶಂಕರನ ಜೊತೆಗೂ ಹಗೆತನ ಸಾಧಿಸಿ ಹದಗೆಟ್ಟು ಹೋಗಬೇಡ. ನಿಮ್ಮಂತ ದುಷ್ಟರು ಮಾಡುವ ಸಂತನುಸಾರ ವೇಗದಿಂದ ಸಂಚರಿಸಿ ನಿಂಚಿಂದ ಈ ಕಡೆ ಬಿಡಲ ರಾಯಿ ಶಂಕರ್. ಮೇಡಮ್ ಮೇಡಮ್ ನೋಡಿ, ನನ್ನ ಹೆಸರು ನಿವೇದಿತಾ ಅಂತ, ಬೆಂಗಳೂರಿನಿಂದ ಇದೀಗ ತಾನೇ ಊರಿಗೆ ಬರ್ತಾ ಇದೆ. ನನ್ನ ತಾಯಿ ತಂಗಿ ಮನೆ ಇಲ್ಲಿ ಇದೆ ಅಂತೆ, ಆದ್ರೆ ಅವರನ್ನು ಹುಡುಕಿಕೊಂಡು ನಾನು ಬರ್ತಾ ಇದ್ದೆ. ಆ ಕಾಮಕನ ಕೈಯಿಂದ ಪಾರು ಮಾಡಿದ್ರಲ್ಲ, ನಿಜವಾಗ್ಲೂ ನೀವೇ ನನ್ನ ಪಾಲನ ದೇವರು. ನೋಡು ನಿವೇದಿತಾ, ದುರ್ಯೋಧನ ಕೆಟ್ಟವನೆಂದು ದುರ್ಯೋಧನ ಕೆಟ್ಟವನು ನಿಜ, ಹಾಗಂತ ಕೌರವರೆಲ್ಲರೊಂದು ಕೆಟ್ಟವರು ಹೇಳಕ್ಕಾಗುತ್ತಾ? ಅದರಲ್ಲಿ ಕರ್ಣನೊಬ್ಬ ತುಂಬಾ ಒಳ್ಳೆಯವನಿದ್ನ ಅಂತ ಜ್ಞಾಪಿಸಿಕೊಳ್ಳಬೇಕು. ಈ ಸುತ್ತು ಹತ್ತು ಹಳ್ಳಿಯಲ್ಲಿ ಈ ಗೌಡನೊಬ್ಬ ಕೆಟ್ಟವನಾದ್ರೆ ಏನಾಯ್ತು? ಈ ಊರಲ್ಲಿರುವವರೆಲ್ಲರೂ ತುಂಬಾ ಒಳ್ಳೆಯವರಿದ್ದಾರೆ. ನೀನು ಯಾವುದಕ್ಕೂ ಭಯ ಪಡಬೇಡ, ನಿನಗೆ ಯಾವುದಾದ್ರೂ ಒಂದು ಆಟೆ ಮಾಡಿ ನಿಮ್ಮ ಆಂಟಿ ಮನೆಗೆ ಕಳಿಸುತ್ತೇನೆ. ಏಕೆ ನಿವೇದಿತಾ? ಏನಿಲ್ಲ, ಈ ನಿಮ್ಮ ಧರ್ಮದ ಮಾತು, ಈ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ಮ ಮನಸ್ಸು ನನ್ನ ಮನಸ್ಸನ್ನೇ ಕೇಳ್ತಾ ಇದೆ. ಐ ಲವ್ ಯು ಶಂಕರ್, ಐ ಲವ್ ಯು. ಚಂದಾರಿ ನಿನ್ನ ಶಿಷ್ಟಾರಿ ಹಿಂದೆಂದು ಚಂದಾರಿ ಸಾರಿ
ಚಿಕ್ಕಪ್ಪ ಸಂಗಣ್ಣಪ್ಪ ಗಾಣಗಿರಿ ಇವರಿಂದ ಎಲ್ಲ ಪಾತ್ರಧಾರಿಗಳಿಗೆ ತುಂಬಾ ಆಯರಿ ಮಾಡ್ತಿದ್ದಾರೆ. ಕಲಾಪ್ರೇಮಿಗಳು, ಸಹೃದಯಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಂಗೊಂಡಪ್ಪ ಗಾಣಗೇರಿಯವರು, ಎಲ್ಲ ಕಲಾವಿದರನ್ನ ಇಷ್ಟೊಂದು ಪ್ರೀತಿಸಿ ಅವರಿಗೆ ಪ್ರೀತಿಯನ್ನು ತೋರಿಸಿದ್ದಕ್ಕೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇನ್ನೊಬ್ಬ ನಮ್ಮ ಗ್ರಾಮದ ಮಾಜಿ ಕಲಾವಿದರು, ಉತ್ತಮ ಗಾಯಕರು ಆಗಿರ್ತಕ್ಕಂಥ ಹನುಮಂತಣ್ಣ ಹಳ್ಳಿಯವರು ಕೂಡ ಎಲ್ಲ ಕಲಾವಿದರಿಗೂ ಒಂದು ಆಯರಿ ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರ ಪರವಾಗಿ ಅವರನ್ನು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಈ ನನ್ನ ಸ್ನೇಹಿತರು ಆದಂಥ ಕಾಡೇಶ್ ನಿಡೋಣಿಯವರು ಮತ್ತು ರೇವಣ್ಣ ಕನಕಗೌಡರು ತರ 500 ರೂಪಾಯಿ ಕೊಟ್ಟಿದ್ದಾರೆ, ನಾನು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.